हाई माय डियर फ्रेंड्स, वेलकम टू वर्ड कॉमर्स यूट्यूब चैनल। नानु निमगे इवत्तिन होस वीडियोली सैंस स्टूडेंट्स अवरु एमबीए ना माड़बोदा माड़ोद्रे ಯಾವುದನ್ನ ಅಂದ್ರೆ ಸ್ಪೆಷಲೈಸೇಷನ್ ತಗೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾನು ಈ ವಿಡಿಯೋಗೆ ಮಿನಿಮಮ್ 100 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕೊಡ್ತೀರಲ್ವಾ ಅನ್ಕೊಂಡಿದ್ದೀನಿ, ಡೆಫಿನೆಟ್ ಆಗಿ ಕೊಡ್ತೀರಾ ಅಂತ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ಸೈನ್ಸ್ ಅವರು ಎಮ್ ಬಿ ಎನ ಮಾಡ್ಬೋದು ಹೇಗೆ ಅಂತಂದರೆ, ನಮ್ಮ ಪಿ ಜಿ ಸಿ ಟಿ ಕಡೆಯಿಂದ ಏನು ಎಕ್ಸಾಮ್ ನಡೆಯುತ್ತೆ ಅವರು ಕೂಡ ಪಿ ಜಿ ಸಿ ಟಿ ಎಕ್ಸಾಮ್ಗೆ ಅಪ್ಲೈ ಮಾಡಿ ಅವರು ಎಮ್ ಬಿ ಎ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ನ ಬರ್ದು ರ್ಯಾಂಕ್ ವೈಸ್ ಮೇಲೆ ಅವ್ರಿಗೆ ಏನು ರ್ಯಾಂಕ್ ಬಂದಿರುತ್ತೆ ಆ ರ್ಯಾಂಕ್ ಮೇಲೆ ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜಲ್ಲಿ ಅವ್ರನ್ನ ಎಮ್ ಬಿ ಎ ಮಾಡ್ಬೋದು. ಸೈನ್ಸ್ ಸ್ಟೂಡೆಂಟ್ಸ್ ಅವರು ಎಮ್ ಬಿ ಎನ ಮಾಡ್ಬೋದು. ಬಟ್ ಏನಂದರೆ ಇಲ್ಲಿ ಬರೋದು ಸ್ಪೆಷಲೈಸೇಷನ್ ತಗೊಳ್ಬೇಕಾದ್ರೆ ಅಲ್ವಾ. ನೀವೇನೋ ಕಾಮರ್ಸ್ ಸ್ಟೂಡೆಂಟ್ಸು ಸ್ಟಾರ್ಟಿಂಗಿಂದನು ಅಕೌಂಟ್ಸ್ ಅಂದ್ರೇನು, ಬಿಸ್ನೆಸ್ ಅಂದ್ರೇನು ಅಂತೆಲ್ಲ ಗೊತ್ತಿರುತ್ತೆ. ಪಾಪ ಸೈನ್ಸಿಂದ ಬಂದಿರೋರಿಗೆ ಅಕೌಂಟ್ಸ್ ಅಂದ್ರೇನು, ಲೈನ್ ಹಾಕೊಳ್ಳೋದು ಹೆಂಗೆ, ಲೆಡ್ಜರ್ ಅಂದ್ರೇನು, ಡೆಬಿಟ್ ಅಂದ್ರೇನು, ಕ್ರೆಡಿಟ್ ಅಂದ್ರೇನು ಅಂತಲೇ ಗೊತ್ತಿರೋದಿಲ್ಲ. ಇನ್ನು ಕೆಲವರು ಸ್ಪೆಷಲೈಸೇಷನಲ್ಲಿ ಫಿನಾನ್ಸು ಇಲ್ಲ ಯಾವನೋ ಒಂದು ತಗೊಂಡು, ಫಿನಾನ್ಸ್ ಎಕ್ಸಾಂಪಲ್ ಫಿನಾನ್ಸ್ ಅಂತಲೇ ತಿಳ್ಕೊಳ್ಳಿ, ಫಿನಾನ್ಸ್ನ ತಗೊಂಡು ತುಂಬ ಕಷ್ಟಪಡ್ತಾರೆ. ನಾನು ಅಂಥವ್ರಿಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಎಮ್ ಬಿ ಎಲ್ಲಿ ವೆರೈಟಿ ಅಂದರೆ ಮಾರ್ಕೆಟಿಂಗ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ತುಂಬ ಇನ್ನು ವೆರೈಟಿ ಕೋರ್ಸ್ಗಳಿದೆ ಎಮ್ ಬಿ ಎಲ್ಲಿ. ನನ್ನ ಪ್ರಕಾರ ನೀವು ಫಿನಾನ್ಸ್ನ ಬಿಟ್ಟು ಬೇರೆನ ತಗೊಂಡ್ರೆ ನಿಮಗೂ ಕೂಡ ಒಳ್ಳೇದು. ಯಾಕಂತಂದರೆ ನಿಮಗೆ ಅಕೌಂಟ್ಸು ಬೇಸಿಕ್ ನಾಲೆಡ್ ಟಚ್ ಇರಲ್ಲ ಮೇಯ್ನಾಗಿ ಅಲ್ವಾ, ಬೇಸಿಕ್ ನಾಲೆಡ್ ಟಚ್ ಇರಲ್ಲ. ಆದ್ದರಿಂದ ನೀವು ಫಿನಾನ್ಸ್ನ ಬಿಟ್ಟು ಬೇರೆ ಅಂದರೆ ಈ ಮಾರ್ಕೆಟಿಂಗ್ ಆಗಿರ್ಬೋದು, ಬೇರೆ ಏನು ಸಬ್ಜೆಕ್ಟ್ ಇದೆ ಸ್ಪೆಷಲೈಸೇಷನ್ ಅದನ್ನು ತಗೊಳ್ತು ಅಂತಂದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಫಸ್ಟ್ ಪಾಯಿಂಟ್. ದೆನ್ ಆಮೇಲೆ ನೀವು ಸ್ಕೋರ್ ಮಾಡಬೇಕಾದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಮತ್ತು ಅಷ್ಟು ಡಿಫಿಕಲ್ಟೀಸ್ ನಿಮ್ ಇರಲ್ಲ ಅಲ್ವಾ. ಇದು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನೆನ್ನೆ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದರು ಯಾವುದು ಸ್ಪೆಷಲೈಸೇಷನ್ ತಗೊಳ್ಳೋದು ಅಂತ. ಸೊ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಹಾಗೆ ನಿಮ್ಗೆ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ಕೂಡ ತಿಳ್ಕೊಂಡಿದ್ದೀನಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಡೇಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.